ಆರಂಭ ಆದ ದಿನದಿಂದಲೂ ಕೂಡ ಬಹಳಷ್ಟು ಪ್ರತಿಭಟನೆಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನ ಮಾಡಿದ್ವು ಸಾಲು ಸಾಲು ಪ್ರತಿಭಟನೆಗಳ ಬಿಸಿ ಸರ್ಕಾರಕ್ಕೆ ತಡತಾ ಇತ್ತು ಇವತ್ತು ಕೂಡ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಬಿಸಿಯೂಟ ನೌಕರರು ಕೂಡ ಪ್ರತಿಭಟನೆ ನಡೆಸಿದ್ದಾರೆ ರಾಜ್ಯದ ಅಕ್ಷರ ದಾಸೋಹ ನೌಕರರು ಆ ನೌಕರರ ಸಂಘ ಇವತ್ತು ಪ್ರತಿಭಟನೆಯನ್ನು ನಡೆಸಿದೆ ಬೆಳಗಾವಿಯ ಸುವರ್ಣ ಸೌಧದ ಎದುರುಗಡೆಯಲ್ಲಿ ಸುವರ್ಣ ಸೌಧದ ಎದುರುಗಡೆನ ಕೊಂಡಸಕೊಪ್ಪ ಸಮೀಪದಲ್ಲಿ ಪ್ರತಿಭಟನೆ ನಡೆಸುತ್ತಾ ಇದೆ ವಿವಿಧ ಜಿಲ್ಲೆಗಳಿಂದ ಈಗಾಗಲೇ ಬಿಸಿಯೂಟ ಕಾರ್ಯಕರ್ತರು ಆಗಮಿಸಿದ್ದಾರೆ ನಿವೃತ್ತಿ ನೌಕರರಿಗೆ 1 ಲಕ್ಷ ನಿವೃತ್ತಿ ವೇತನ ನೀಡಬೇಕು ಅನ್ನೋದು ಇವರ ಪ್ರಮುಖ ಬೇಡಿಕೆ ಜೊತೆಗೆ ಈಗಾಗಲೇ ವೇತನ 5000 ಇದೆ ಅದನ್ನ 6000 ಕ್ಕೆ ಏರಿಕೆ ಮಾಡಬೇಕು ಜೊತೆಗೆ ಅಕ್ಷರ ದಾಸೋಹ ನೌಕರರನ್ನ ಡಿ ಗ್ರೂಪ್ ನೌಕರರ ವ್ಯಾಪ್ತಿಗೆ ತರಬೇಕು ಅನ್ನೋ ಪ್ರಮುಖ 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ ಬೆಳಗಾವಿಯ ಸುವರ್ಣ ಸೌಧದ ಹೊರಭಾಗದಲ್ಲಿ ನಡೆಯತಾ ಇರುವ ಪ್ರತಿಭಟನೆಯ ದೃಶ್ಯಗಳನ್ನು ಗಮನಿಸುತ್ತಾ ಇದ್ದೀರಿ ಇದು ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡುತ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದಿಂದ ನಡೆಯತಾ ಇರುವ ಪ್ರತಿಭಟನೆ ಇವರ ಬೇಡಿಕೆಗಳು ಮೊದಲನೆಯದಾಗಿ ನಿವೃತ್ತಿ ನೌಕರರಿಗೆ 1 ಲಕ್ಷ ನಿವೃತ್ತಿ ವೇತನ ಕೊಡಬೇಕು ಎರಡನೆಯದಾಗಿ 5000 ಇರುವಂತವರ ವೇತನವನ್ನು 6000 ಕ್ಕೆ ಏರಿಕೆ ಮಾಡಬೇಕು ಮೂರನೆಯದಾಗಿ ಅವರನ್ನ ಡಿ ಗ್ರೂಪ್ ನೌಕರರ ವ್ಯಾಪ್ತಿಗೆ ತರಬೇಕು ಡಿ ಗ್ರೂಪ್ ನೌಕರರ ವ್ಯಾಪ್ತಿಗೆ ತರೋದರ ಮುಖಾಂತರವಾಗಿ ಮತ್ತೊಂದಿಷ್ಟು ಸೌಲಭ್ಯಗಳು ಸರ್ಕಾರದ ಸೌಲಭ್ಯಗಳು ಲಭಿಸುತ್ತೆ ಹಾಗಾಗಿ ಈ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅಕ್ಷರ ದಾಸೋಹ ಸಂಘದ ನೌಕರರ ಸಂಘದ ಬೃಹತ್ ಪ್ರತಿಭಟನೆ ಬೆಳಗಾವಿಯ ಕೊಂಡಸಕೊಪ್ಪದ ಬಳಿ ನಡೆಯತಾ ಇದೆ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡುತ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ